ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನು ಇವತ್ತು ನಿಮಗೆ ಶಂಕರ್ ಕೋಳಿ ಮಾಡೋದನ್ನು ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದನ್ನು ಮಾಡೋ ರೀತಿ ನಾನು ಈಗ ತೋರಿಸ್ತೀನಿ. ನೋಡಿ, ಶಂಕರ್ ಕೋಳಿ ಮಾಡೋದಕ್ಕೆ ಮೈದಾ ಹಿಟ್ಟು, ಸಕ್ಕರೆ, ಗೋಡಂಬಿ, ಬಾದಾಮಿ, ಏಲಕ್ಕಿ ಮತ್ತು ಕರಿಯೋದಕ್ಕೆ ಎಣ್ಣೆ. ಎಣ್ಣೆ ಯಾವುದೇ ಒಂದು ಬೋಂಡಾ ಬಜ್ಜಿ ಮಾಡಿರೋದು ಎಣ್ಣೆಯಲ್ಲಿ ಮಾಡಬಾರ್ದು. ಇದನ್ನು ಫ್ರೆಶಾಗಿರೋ ಎಣ್ಣೆಯಲ್ಲೇ ಮಾಡಬೇಕು, ಸ್ವೀಟ್ ಆದ್ದರಿಂದ. ಈಗ ಮೊದಲಿಗೆ ನಾನು ಗೋಡಂಬಿ ಬಾದಾಮಿನ ಪುಡಿ ಮಾಡ್ಕೊಳ್ತೀನಿ. ನೋಡಿ, ಗೋಡಂಬಿ ಮತ್ತು ಬಾದಾಮಿ ಎರಡನ್ನು ಈ ರೀತಿ ತರತರಿಯಾಗಿ ಪುಡಿ ಮಾಡ್ಕೊಬೇಕು. ಇದನ್ನು ಮಾಡ್ಕೊಂಡಿದ್ದೀನಿ. ಈಗ ಸಕ್ಕರೆ ಪುಡಿ ಮಾಡ್ಕೊಳ್ತೀನಿ. ನೋಡಿ, ಸಕ್ಕರೆ ಕೂಡ ಪುಡಿ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಮತ್ತು ಏಲಕ್ಕಿ ಎರಡನ್ನು ಸೇರಿಸಿ ಪುಡಿ ಮಾಡಬೇಕು. ನೋಡಿ, ಮೈದಾ ಹಿಟ್ಟು ಕಲಸೋದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ತೀನಿ. ಯಾವುದೇ ಸ್ವೀಟ್ ಪದಾರ್ಥ ಮಾಡಬೇಕಂದ್ರೆ ಸ್ವಲ್ಪ ಉಪ್ಪು ಸೇರಿಸಿದ್ರೆ ಸ್ವೀಟನ್ನ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈಗ ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಸ್ಕೊಳ್ತೀನಿ. ನೋಡಿ, ಸ್ವಲ್ಪನೇ ನೀರು ಹಾಕಿ ಇದನ್ನು ಗಟ್ಟಿಗೆ ಕಲಸ್ಕೊಳ್ಬೇಕು. ನೋಡಿ, ಈ ರೀತಿ ಗಟ್ಟಿಗೆ ಕಲಸ್ಕೊಳ್ಬೇಕು. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಕಲಸೋದ್ರಿಂದ ನಾವು ಯಾವುದೇ ಒಂದು ಚಪಾತಿ ಲಟ್ಟಿಸ್ಬೇಕಂದ್ರೆ ಕೂಡ ಸೈಡಲ್ಲಿ ಬಿಟ್ಕೊಳ್ಳುತ್ತೆ ಎಣ್ಣೆ ಹಾಕಿಲ್ಲ ಅಂದರೆ. ನಾವು ಲಟ್ಟಿಸೋವಾಗ ಎಣ್ಣೆ ಹಾಕಿ ನಾವು ಕಲಸಿದ್ರೆ ಅಂದರೆ ಆ ರೀತಿ ಆಗೋದಿಲ್ಲ, ಸಾಫ್ಟ್ ಆಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ನಾದಬೇಕು. ಈಗ ಎಣ್ಣೆ ಇಡೋಣ ಇದನ್ನು ಕರಿಯೋದಕ್ಕೆ. ನೋಡಿ, ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ತಾ ಇರಲಿ, ಅಷ್ಟೊತ್ತಿಗೆ ಚಪಾತಿ ಲಟ್ಟಿಸ್ಕೊಳ್ಳೋಣ. ನೋಡಿ, ಚಪಾತಿ ಮಾಡೋ ಸೈಜ್ಗೆ ಉಂಡೆ ತೊಗೊಂಡಿದ್ದೀನಿ. ನೋಡಿ, ಚಪಾತಿ ಲಟ್ಟಿಸ್ಕೊಳ್ಳೋಣ. ಮೈದಾ ಹಿಟ್ಟು ಹಾಕಬೇಕು. ನೋಡಿ, ಇನ್ನೊಂದು ಉಂಡೆ ತಗೊಂಡು ಮೇಲ್ಗಡೆ ಸ್ವಲ್ಪ ಮೈದಾ ಹಿಟ್ಟು. ನಾವು ಮಾಡಿರೋಂಥ ಉಂಡೆಗಳೆಲ್ಲನೂ ಈ ರೀತಿ ಮಾಡ್ಕೊಳ್ಬೇಕು. ನೋಡಿ, ಮೂರು ಉಂಡೆನ ಈ ರೀತಿ ಮಾಡಿಕೊಂಡು ಚಪಾತಿ ಲಟ್ಟಿಸ್ಕೊಳ್ಬೇಕು. ನಾನು ಒಂದ್ರ ಮೇಲೆ ಒಂದು ಯಾಕೆ ಇಟ್ಟಿರೋದಂತ ನಾನೀಗ ತೋರಿಸ್ತೀನಿ. ನೋಡಿ, ಎಷ್ಟಗ್ಲ ಬಂದರೆ ಅಷ್ಟಗ್ಲ ಲಟ್ಟಿಸ್ಬೇಕು. ಈ ಸೈಜ್ ಇದ್ದರೆ ಸಾಕು. ಇದನ್ನು ಈಗ ಕಟ್ ಮಾಡ್ಕೊಳ್ಬೇಕು. ಇದು ಒಂದ್ರ ಮೇಲೆ ಒಂದು ಏನಕ್ಕೆ ಹಾಕಿರೋದು ಅಂದರೆ, ನಾವು ಒಂದೊಂದಾಗಿ ಅದನ್ನು ಫೋಲ್ಡಿಂಗ್ ಮಾಡಿಕೊಂಡು ಪದರ ಬರೋದಕ್ಕೆ ಮಾಡೋದು ತುಂಬ ಲೇಟ್ ಆಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ಇಷ್ಟಿಷ್ಟು ಅಗಲ ಆದರೆ ಸಾಕು. ಈ ಸೈಡಲ್ಲಿ ಇದನ್ನು ಕಟ್ ಮಾಡಬೇಕು.
ಈಗ ಈ ರೀತಿ ಮಾಡ್ಕೊಂಡಿದ್ದೀವಲ್ಲ ಇದನ್ನು ನೋಡಿ ಸೆಂಟ್ರಲ್ಲಿ ಈ ರೀತಿ ಮಾಡಬೇಕು. ನೋಡಿ ಈ ರೀತಿ ಮಾಡ್ಕೊಳ್ಬೇಕು. ತುಂಬ ದೊಡ್ಡ ಸೈಜ್ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನೋಡಿ ಎಲ್ಲ ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲಿ ಕರಿಯೋಣ. ನೋಡಿ ಎಣ್ಣೆ ಕಾದಿದೆಯಾ ಚೆಕ್ ಮಾಡಬೇಕು. ನೋಡಿ ಎಣ್ಣೆ ಕಾದಿದೆ, ಇವಾಗ ಫ್ಲೇಮ್ ಕಮ್ಮಿ ಮಾಡಬೇಕು. ತುಂಬ ಹೈ ಫ್ಲೇಮ್ ಇಡಬಾರ್ದು. ಎಣ್ಣೆ ಚೆನ್ನಾಗಿ ಕಾದಿದ್ಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿಬಿಡಬೇಕು. ಫೋಲ್ಡಿಂಗಲ್ಲಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ನಿಧಾನಕ್ಕೆ ಗೋಲ್ಡನ್ ಬ್ರೌನ್ ಬರಬೇಕು. ಇದೆಲ್ಲ ಮಾಡಿ ತಿನ್ನೋವಾಗ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ ಇದಾಗಿದೆ. ನೋಡಿ ಈ ರೀತಿ ಹಾಕಬೇಕು. ತುಂಬ ಸೀದಿಸ್ಬಾರ್ದು. ಈಗ ಎರಡನೇ ಟ್ರಿಪ್ ಹಾಕ್ತಾ ಇದ್ದೀನಿ. ನೋಡಿ ಒಂದೇ ಸಾರಿ ಈ ರೀತಿ ಜಾಸ್ತಿ ಜಾಸ್ತಿ ಹಾಕಿ ಮಾಡ್ಬೋದು. ಇದೇನು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಈ ರೀತಿ ಎಲ್ಲ ಫ್ರೈ ಆಗಬೇಕು. ಇದೆಲ್ಲ ರೆಡಿಯಾಗಿದೆ, ಇದಕ್ಕೆ ಡೆಕೋರೇಷನ್ ಮಾಡೋಣ. ನೋಡಿ ಇದು ರೆಡಿಯಾಗಿದೆ. ಇವಾಗ ಇದ್ರ ಮೇಲೆ ನಾವು ಸಕ್ಕರೆ ಪುಡಿ ಮಾಡ್ಕೊಂಡ್ವಲ್ಲ, ಏಲಕ್ಕಿ ಮತ್ತು ಸಕ್ಕರೆ, ಅದನ್ನು ಇದಕ್ಕೆ ಹಾಕಬೇಕು. ಈಗ ಬಾದಾಮಿ ಗೋಡಂಬಿ ಪುಡಿ ಮಾಡ್ಕೊಂಡ್ವಲ್ಲ, ಅದನ್ನು ಕೂಡ ಇದಕ್ಕೆ ಹಾಕಬೇಕು. ಈಗ ಈ ರೀತಿ ಮಾಡಿ ಇದನ್ನು ಸರ್ವ್ ಮಾಡಬೇಕು. ಎಲ್ಲರೂ ಇಷ್ಟಪಡ್ತಾರೆ. ನೀವು ಇದನ್ನು ನೈವೇದ್ಯಕ್ಕೆ ಕೂಡ ಇಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೈವೇದ್ಯಕ್ಕೆ ಇಡಬೇಕಂದ್ರೆ ತುಪ್ಪದಲ್ಲಿ ಕರೆದು ಕೂಡ ಇಡ್ಬೋದು, ತುಪ್ಪದಲ್ಲಿ ಆಗಿಲ್ಲ ಅಂದರೆ ಎಣ್ಣೆಯಲ್ಲಿ ಕರೆದು ಕೂಡ ಇಡ್ಬೋದು. ತುಂಬಾ ಒಳ್ಳೆಯದು. ಇದೇ ರೀತಿ ನೀವು ಮಾಡಿ ಎಲ್ಲರೂ ಇಷ್ಟಪಡ್ತಾರೆ. ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನನ್ನ ಎಲ್ಲ ರೆಸಿಪಿಗಳು ನಿಮ್ಮ ತಕ್ಷಣ ಬರುತ್ತೆ. ಥ್ಯಾಂಕ್ ಯು.